ಅವರು ಹೇಳಬೇಕು, ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಅವರು ಟೀಕೆ ಮಾಡಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾವಾಗ ಕೂಡ ವಿರೋಧ ಪಕ್ಷಗಳು ಒಂದು ಬಜೆಟ್ ಅಯೋಗ್ಯ ಮಂಡನೆ ಮಾಡಿದಾಗ ಅದು ಆ ರೀತಿ ಹೇಳುವಂಥದ್ದು ಸಹಜ, ಅದು ಬೇರೆ ವಿಚಾರ, ಅದು ರಾಜಕಾರಣ ಮತ್ತು ಅವರ ಅಭಿಪ್ರಾಯ. ಆದರೆ ಇವತ್ತು ಬಜೆಟ್ನಲ್ಲಿ ಇವರು ಅಭಿವೃದ್ಧಿ ಆಗೋದಕ್ಕೆ ಏನು ಇರೋದಿಲ್ಲ, ಈ ರಾಜ್ಯ ದಿವಾಳಿ ಆಗಿಬಿಟ್ಟಿದೆ, ಇವರಿಗೆ ನಡೆಸೋಕ್ಕಾಗೋದಿಲ್ಲ ಅಂತ ಎಲ್ಲ ಹೇಳಿಕೆಗಳು ಕೊಡ್ತಾ ಇದ್ರು. ಇವತ್ತು ಎಲ್ಲ ಪ್ರತಿಯೊಂದು ಇಲಾಖೆಗೆ ಕೂಡ ಹಣ ಇವತ್ತಿನ ದಿವಸ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಅಭಿವೃದ್ಧಿ ಪರ ಇರ್ತಕ್ಕಂಥ ತೀರ್ಮಾನಗಳು ಮಾಡಿದ್ದಾರೆ. ಎಲ್ಲ ವಸತಿ ಇಲಾಖೆ ಇರ್ಬೋದು, ಕೈಗಾರಿಕೆ ಇಲಾಖೆ ಇರ್ಬೋದು, PWD ಇಲಾಖೆ ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು, ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ಕೂಡ ಹಣ ಒದಗಿಸಿ ಇವತ್ತು ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಪೂರಕ ಬಜೆಟನ್ನು ಇವತ್ತು ದಿವಸ ಅವರು ಮಂಡನೆ ಮಾಡಿದ್ದಾರೆ. ಅದರಿಂದ ವಿರೋಧ ಪಕ್ಷದವರು ಸಹಜವಾಗಿ ಹೇಳ್ತಾರೆ, ಈಗ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಯಾವುದೇ ಒಂದು ಆಯೋಗ ಬಂದಾಗ ನಾವು ಅದನ್ನು ಟೀಕೆ ಮಾಡೇ ಮಾಡ್ತೀವಿ, ಅದು ಸಹಜ. ಆದರೆ ನೀವು ಅವ್ರಿಗೇನಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗೋಗುತ್ತೆ, ಗ್ಯಾರಂಟಿಗಳ ಸ್ಕೀಮ್ಗಳನ್ನು ಮಾಡಿದ ನಂತರ ಏನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ರು. ಅವ್ರಿಗೆ ಈಗ ಇದೆಲ್ಲ ಮಾಡಿರೋದು ಅವ್ರಿಗೆ ಆಶ್ಚರ್ಯ ಆಗೋಗಿದೆ. ಸೊ ಅದರಿಂದ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಸರ್, ಈಗ ಮಂಗಳೂರಲ್ಲಿ ಜರೋಸ ಶಿಕ್ಷಣಗಳನ್ನೆಲ್ಲ ವಕ್ಫ್ ಭವನ ಮತ್ತು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದರು. ನೋಡಿ, BJP ಅವರು ಬಾಯಿ ತೆಗೆದ್ರೆ ಬರೀ ಸುಳ್ಳೆ ಹೊರಗೆ ಬರ್ತಾ ಇದೆ. ಈ ಅದರಲ್ಲೂ ಇತ್ತೀಚಿನ ಕಾಲದಲ್ಲಿ ಅದೇ ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು. ರಾಮಲಿಂಗ ರೆಡ್ಡಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ದೇವಸ್ಥಾನಗಳ ದುಡ್ಡು ದೇವಸ್ಥಾನಕ್ಕೆ ಖರ್ಚು ಮಾಡಿದ್ವಿ ಹೊರತು ಬೇರೆ ಎಲ್ಲೂ ಖರ್ಚು ಮಾಡಲ್ಲ. ಅದರಿಂದ ಏನು ತಿಳ್ಕೊಳ್ದೇ ಕೇವಲ ಪ್ರಚೋದನೆ ಮಾಡದೇ ಒಂದು ಅವ್ರದ್ದು ಅಭ್ಯಾಸ ಆಗೋಗಿದೆ. ಎಲ್ಲೋ ಒಂದು ಕಡೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ, ಹಿಂದೂಗಳು ಅನ್ಯಾಯ ಆಗ್ತಾ ಇದೆ ಅಂತ ಬರೀ ಇದನ್ನೇ ಹೇಳ್ಕೊಂಡು ಅವರು ಇವತ್ತಿನ ದಿವಸ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಒಂದು ಅಪರಾಧ ಅವ್ರದ್ದು. ಯಾವುದೇ ರೀತಿ ಆ ರೀತಿ ಆಗ್ತಾ ಇಲ್ಲ. ಸಚಿವರು ಅನೇಕ ಬಾರಿ ಹೇಳಿದ್ದಾರೆ ಆ ಥರ ನಾವು ಮಾಡ್ತಾ ಇಲ್ಲ ಅಂತ, ಸುಮ್ಮನೆ ಪದೇ ಪದೇ ಸುಳ್ಳು ಇದನ್ನು 20 ಸಲ 100 ಸಲ ಅದನ್ನೇ ಹೇಳ್ತಾ ಇದ್ದಾರೆ. ನಾವೇನಂತ ಹೇಳಬೇಕು ಅವ್ರಿಗೆ?